ದೂರದ ಊರುಗಳಿಂದ ವಿದ್ಯಾರ್ಚನೆಗೆಂದು ಬರುವ ವಿದ್ಯಾರ್ಥಿಗಳಿಗೆ ವಸತಿ ನಿಲಯವೇ ಎಲ್ಲವೂ ಆಗಿರುತ್ತದೆ. ಆದರೆ ಇಲ್ಲೊಂದು ಬಾಲಕರ ವಸತಿ ನಿಲಯ ಕುಡಿಯಲು ಶುದ್ಧ ನೀರು ಸೇರಿದಂತೆ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ. ಸಿಂದಗಿ ತಾಲೂಕಿನ ಹೊರವಲಯದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಯಾವುದೇ ರೀತಿಯ ಮೂಲ ಸೌಕರ್ಯಗಳಿಲ್ಲ. ಈ ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ಕುಡಿಯುವ ಶುದ್ದ ನೀರಿನ ಘಟಕ ಇದ್ದು ಇಲ್ಲದಂತಾಗಿದೆ. ಹೊರಗಡೆ ಇರುವ ಸೆಂಟೆಕ್ಸ್ನಲ್ಲಿಯ ನೀರನ್ನೇ ವಿದ್ಯಾರ್ಥಿಗಳು ಕುಡಿಯುತ್ತಿರುವುದು ವಿಪರ್ಯಾಸವೇ ಆಗಿದೆ. ಪಾತ್ರೆ ತೊಳೆಯಲು ಮತ್ತು ಕುಡಿಯುವ ಒಂದೇ ನೀರನ್ನ ಉಪಯೋಗಿಸುವ ಪರಿಸ್ಥಿತಿ ಈ ವಸತಿ ನಿಲಯದ ವಿದ್ಯಾರ್ಥಿಗಳದ್ದಾಗಿದೆ. ಬೋರ್ವೆಲ್ ಕೆಟ್ಟು ಸುಮಾರು ವರ್ಷಗಳೇ ಕಳೆದರೂ ಇವತ್ತಿನವರೆಗೂ ರಿಪೇರಿಯಾಗಿಲ್ಲ. ನಿಲಯದತ್ತ ಯಾವ ಅಧಿಕಾರಿ ಕೂಡ ತಲೆ ಹಾಕಿಲ್ಲ. ಇದರ ಬಗ್ಗೆ ವಸತಿ ನಿಲಯದ ಮೇಲ್ವಿಚಾರಕರಾದ ಸಿರಸಗಿ ಅವರನ್ನ ಸಂಪರ್ಕಿಸಿದಾಗ ಉಡಾಫಿ ಉತ್ತರ ನೀಡುತ್ತಾ ಜಾರಿಗೊಳ್ಳುತ್ತಿದ್ದಾರೆ. ನಿಲಯದಲ್ಲಿ ಇಷ್ಟೊಂದು ತೊಂದರೆ ಇದ್ದರೂ ಕೂಡ ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿಲ್ಲ ಎಂದು ಅಲ್ಲಿಯ ವಿದ್ಯಾರ್ಥಿಗಳು ಅಧಿಕಾರಿಗಳ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.